ಮೂವತ್ತೇಳನೇ ಅಧ್ಯಾಯ ಶ್ರೀಗಣೇಶ ಶಾರದಾ ಗುರುಭ್ಯೋ ನಮ ದ್ವಿಜರು ಧರ್ಮಪಾಲನೆಗೆ ಪಾಲಿಸಬೇಕಾದ ವಿಶೇಷ ಸದಾಚಾರಗಳು ಮಾನವನು ಅವನವನ ವರ್ಣಾಶ್ರಮಕ್ಕೆ ಅನುಸಾರವಾಗಿ ನಡೆದುಕೊಳ್ಳಬೇಕಾದ ಸದಾಚಾರಗಳ ಬಗ್ಗೆ ವಿವರಿಸಿದ ಸಿದ್ಧಯೋಗಿಯನ್ನು ನಾಮಧಾರಕನು ಎಲ್ಲರಿಗೂ ಜ್ಞಾನದ ಬೆಳಕನ್ನು ತೋರಿ ಸನ್ಮಾರ್ಗದಲ್ಲಿ ನಡೆಸಲು ಮಾರ್ಗದರ್ಶಿಗಳಾಗಿ ಆದರ್ಶಪ್ರಾಯರಾಗಿರಬೇಕಾದವರ ಆಚಾರ ವಿಚಾರಗಳು ಕಟ್ಟುನಿಟ್ಟಿನ ಜೀವನ ಹೇಗಿರಬೇಕು ದಯಮಾಡಿ ತಿಳಿಸಿ ಹೇಳಿ ಎಂದು ಪ್ರಾರ್ಥಿಸಿಕೊಂಡನು ಬ್ರಾಹ್ಮಣನು ಬ್ರಾಹ್ಮಣ ತಂದೆ ತಾಯಿಗಳಿಂದ ಜನ್ಮ ಪಡೆದಿದ್ದರೆ ಮಾತ್ರ ಬ್ರಾಹ್ಮಣನಾಗಲಾರ ಅವನ ಗುಣಗಳು ಮಾಡುವ ಕೆಲಸಕರ್ಮ ಎರಡೂ ವರ್ಣ ಧರ್ಮಕ್ಕೆ ಅನುಗುಣವಾಗಿರಬೇಕು ಬ್ರಾಹ್ಮಣ ಎಂದು ಇತರರಿಂದ ಗೌರವಿಸಿಕೊಳ್ಳುವವನು ನಡೆ ನುಡಿ ಆಚಾರ ವಿಚಾರ ಎಲ್ಲದರಲ್ಲೂ ಮಾದರಿಯಾಗಿರಬೇಕಾಗುತ್ತದೆ ಕಾಯ ವಾಚ ಮನಸ ಪರಿಶುದ್ಧನಾಗಿದ್ದು ಕಾಲಕಾಲಕ್ಕೆ ತಪ್ಪದೇ ಅನುಷ್ಠಾನ ವೇದ ಉಪನಿಷತ್ತುಗಳ ಅಧ್ಯಯನ ಲೋಕಹಿತಕ್ಕಾಗಿ ಭಗವಂತನಿಗೆ ಯಾಗ ಯಜ್ಞ ಜಪ ತಪಗಳ ಮೂಲಕ ಪ್ರಾರ್ಥನೆ ಮಾಡುವುದು ಪ್ರವಚನಗಳ ಮೂಲಕ ಸದ್ವಿಚಾರಗಳನ್ನು ತಿಳಿಸುವುದು ಎರಡೂ ಸತ್ಸಂಗಗಳನ್ನು ಏರ್ಪಡಿಸುವುದು ಪ್ರತಿಫಲಾಪೇಕ್ಷೆಯಿಲ್ಲದೆ ಯಾವ ತಾರತಮ್ಯವನ್ನು ತೋರದ ಸಹಾಯ ಸಲಹೆ ನೀಡುವುದು ಮುಂತಾದ ಬದುಕು ಸಾರ್ಥಕ ಎನ್ನುವಂಥ ಕೆಲಸಗಳಲ್ಲಿ ತೊಡಗಿಕೊಂಡಿರುವುದು ಅನಾಯಚಿತವಾಗಿ ಯೋಗ್ಯರಿಂದ ಬಂದು ದಾನ ಸ್ವೀಕರಿಸುವುದು ಇವೆಲ್ಲವೂ ಬ್ರಾಹ್ಮಣ ಧರ್ಮದ ಅವಶ್ಯಕ ಕರ್ತವ್ಯಗಳು ಶಾಸ್ತ್ರಗಳ ಬಗ್ಗೆ ಯುಕ್ತ ತಿಳುವಳಿಕೆ ನೀಡುವುದು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಸತ್ಯವಾದ ವಿಷಯಗಳನ್ನು ಯುಕ್ತ ರೀತಿಯಲ್ಲಿ ತಿಳಿಸುವುದು ಬ್ರಾಹ್ಮಣನ ಕರ್ತವ್ಯ ತೈಲಾಭ್ಯಂಜನ ಸ್ನಾನ ಬುಧವಾರ ಶನಿವಾರಗಳು ಗಂಡಸರಿಗೂ ಮಂಗಳವಾರ ಶುಕ್ರವಾರ ಹೆಂಗಸರಿಗೂ ಶ್ರೇಯಸ್ಕರ ಸ್ನಾನವಾದ ನಂತರ ಗಂಡಸರು ಭಸ್ಮಧಾರಣೆ ಮೃತ್ತಿಕೆ ಗೋಪಿಚಂದನ ಹಣೆಗೆ ಧಾರಣೆ ಮಾಡಬೇಕು ವಿವಾಹಾದಿ ದಿನಗಳು ದೇವತಾ ಕಾರ್ಯಗಳು ಶ್ರಾದ್ದ ಕಾರ್ಯಗಳ ದಿನಗಳಲ್ಲಿ ಗೋಪಿಚಂದನ ಉಪಯೋಗಿಸಬಾರದು ಬ್ರಹ್ಮಜ್ಞ ಶುಭ ಕಾರ್ಯಗಳಲ್ಲಿ ಸಂಕಲ್ಪ ಮಾಡುವಾಗಿನಿಂದ ಅದು ಪೂರ್ಣವಾಗುವವರೆಗೆ ಎರಡು ದರ್ಬೆಗಳ ಪವಿತ್ರವನ್ನು ಬಲಗೈ ತರ್ಜನಿ ಬೆರಳಿಗೆ ಹಾಗೆಯೇ ಪಿತುತರ್ಪಣ ಕರ್ಮಗಳಲ್ಲಿ ಮೂರು ದರ್ಬೆಗಳ ಪವಿತ್ರವನ್ನು ಧರಿಸಿ ನಂತರ ವಿಸರ್ಜಿಸಿ ಕಾಲು ತೊಳೆದುಕೊಂಡು ಆಚಮನೀಯ ಮಾಡಬೇಕು ಊಟ ಮಾಡುವಾಗ ಕೈಕಾಲು ತೊಳೆದುಕೊಂಡು ನಾಲ್ಕು ಹಣೆಗೆ ಗಂಧ ಅಕ್ಷತೆ ಧರಿಸಬೇಕು ದೇವತರ್ಪಣ ಕೊಡುವಾಗ ಯಜೋಪವಿತ್ರವನ್ನು ಬಲಕ್ಕೂ ಋಷಿತರ್ಪಣ ಕೊಡುವಾಗ ಮಾಲೆಯಂತಿಯು ಪಿತುತರ್ಪಣ ಕೊಡುವಾಗ ಎಡಕ್ಕೂ ಹಾಕಿಕೊಂಡು ಕೊಡಬೇಕು ತರ್ಪಣ ಕೊಡುವಾಗ ಜನವಾರ ಬಲಕ್ಕೆ ಹಾಕಿಕೊಂಡು ಯಮ ಧರ್ಮರಾಜ ಮೃತ್ಯು ಅಂತಕ ವೈವಸ್ವತ ಕಾಲ ಸರ್ವಭೂಕ್ಷೇಕರ ಉದುಂಬರ ನೀಲಯ ಪರಮೇಶ್ಠೀ ವೃಕೋದರ ಚಿತ್ರ ಮತ್ತು ಚಿತ್ರಗುಪ್ತ ಇಷ್ಟು ಹೆಸರುಗಳಿಗೆ ಒಂದೊಂದು ತರ್ಪಣ ಕೊಡಬೇಕು ಇದರಿಂದ ಪಾಪ ಅಪಮೃತ್ಯುವು ರೋಗಗಳು ದೂರಾಗುವು ಹೀಗೆ ಬ್ರಾಹ್ಮಣರು ವಿಶೇಷವಾಗಿ ತಮ್ಮ ಮತ್ತು ಇತರ ಒಳಿತಿಗಾಗಿ ಮಾಡಬೇಕಾದ ವಿಧಿಗಳನ್ನೆಲ್ಲ ಶ್ರೀಗುರುಗಳು ಆ ಬ್ರಾಹ್ಮಣನಿಗೆ ಹೇಳಿದರು ಭರ್ತೃಹರಿಯು ತನ್ನ ವೈರಾಗ್ಯ ಶತಕದಲ್ಲಿ ಮಾನವನ ಆಯಸ್ಸು ಒಂದು ನೂರು ವರ್ಷಗಳೆಂದು ನಂಬಿದರೆ ಅದರಲ್ಲಿ ಅರ್ಧನಿದ್ರೆಯಲ್ಲಿ ಉಳಿದ ಅರ್ಧ ಅಂದರೆ ಕಾಲುಭಾಗ ಬಾಲ್ಯ ಮುಪ್ಪುಗಳಲ್ಲಿ ಇನ್ನುಳಿದ ಇಪ್ಪತ್ತೈದೇ ವರ್ಷಗಳಲ್ಲಿ ಆಮೋದ ಪ್ರಮೋದಗಳು ರೋಗ ರುಜಿನಗಳು ಅಂದರೆ ಸಾರ್ಥಕವೇ ಬದುಕಿಗೆ ಸಮಯವಲ್ಲಿ ಇದನ್ನು ಅರಿತು ಮನಸ್ಸಿನ ದೌರ್ಬಲ್ಯಗಳನ್ನು ಮೀರಿ ನಿಲ್ಲುವ ಪ್ರಯತ್ನಗಳೇ ಪೂಜೆ ಜಪ ಧ್ಯಾನ ಮುಂತಾದ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಎಂದು ಹೇಳಿದ್ದಾನೆ ಆ ಆಚಾರ್ಯ ಶಂಕರ ಭಗವತ್ಪಾದರ ದೇಯಂದೀನ ಜನಾಯ ವಿತ್ತಮ್ಮಿ ಎಂಬ ಉಕ್ತಿಯಂತೆ ಸೇವೆಯೇ ಜೀವನದ ಉಸಿರಾಗಬೇಕು ಪರಹಿತ ಸೇವಾ ನಿಸ್ವಾರ್ಥವಾದ ಬದುಕೇ ಸ್ವರ್ಗ ಸಾತ್ವಿಕ ಆಹಾರ ಸೇವನೆ ಸಾತ್ವಿಕ ನಡವಳಿಕೆ ಸಾತ್ವಿಕ ಯೋಚನೆಗಳು ಸತ್ಸಂಗ ಮುಂತಾದವುಗಳಲ್ಲಿ ತೊಡಗಿ ಬಾಳಿದರೆ ಸಮ ಶುಶೌಚ ಮಿತೇತ್ತಥಾಮನಾಪಮಾನೆಯೋ ಶೀತೋಷ್ಣ ಸುಖ ದುಃಖೇಶು ಸುಮಾತ್ಸಂಗ ವಿವರ್ಜಿತ ತುಲೇನಿಂದಾಸ್ತು ತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಆಗಿ ಎಲ್ಲವನ್ನೂ ಸಕಲಂ ಶ್ರೀಮನ್ನಾರಾಯಣ ಐತಿ ಸಮರ್ಪಯಾಮಿ ಎಂದು ಬಾಡುವುದೇ ನಿಜವಾದ ಬ್ರಾಹ್ಮಣ ಧರ್ಮ ಇಲ್ಲಿಗೆ ಮೂವತ್ತೇಳನೇ ಅಧ್ಯಾಯವು ಮುಗಿಯಿತು ಜೈ ಗುರುದೇವ ದತ್ತ